ಇವತ್ತು ನಮ್ಮ ಸಂಸದೀಯ ಮಂಡಳಿ ಸಭೆ ಇದೆ. ನಮ್ಮೆಲ್ಲ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ರಾಜ್ಯದ ಅಧ್ಯಕ್ಷರನ್ನ ಮತ್ತೆ ಲೋಕಸಭಾ ಸದಸ್ಯರನ್ನ ಸಭೆಗೆ ಕರೆದಿದ್ದಾರೆ. ನಾನು ಕೂಡ ಬಂದಿದ್ದೀನಿ. ಸೊ ಇವತ್ತು ನರೇಂದ್ರ ಮೋದಿಯವರು ನಮ್ಮ ನಾಯಕರಾಗಿದ್ದಾರೆ, ಮುಂದೇನೂ ನಾಯಕರಾಗಿ ಇರ್ತಾರೆ. ಯಾಕಂದ್ರೆ ದೇಶವನ್ನ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಡೆಸುವಂಥ ಶಕ್ತಿ ಇರೋದು ದೇಶದಲ್ಲಿ ಒಬ್ಬೇ ಒಬ್ಬ ನಾಯಕ, ಅದು ನರೇಂದ್ರ ಮೋದಿ, ಪ್ರಶ್ನೆನೇ ಇಲ್ಲ. ಇನ್ನು INDA ಪಾರ್ಟಿ ಇನ್ನು ನಾಯಕನಿಲ್ಲದ ದೋಣಿ ರೀತಿ ಇನ್ನೂ ಒದ್ದಾಡ್ತಾ ಇದೆ. ಮತ್ತು ಅವರು ಕಾಂಗ್ರೆಸ್ ಅವರು ಕಳೆದ 20 ವರ್ಷದಲ್ಲಿ 3 ಅಂಕೆಗಳನ್ನು ದಾಟಲೇ ಇಲ್ಲ. ಈ ಸರಿನೂ 99ರಲ್ಲೇ ಉಳ್ಕೊಂಡಿದ್ದಾರೆ. 100 ಹೋಗಲೇ ಇಲ್ಲ, 100 ಕ್ರಾಸ್ ಮಾಡಲೇ ಇಲ್ಲ. ಅವರು ದೊಡ್ಡದಾಗಿ ಕ್ಲೈಮ್ ಮಾಡ್ತಾರೆ, ಏನೋ ಸಂಭ್ರಮ ಆಚರಣೆ. ನಾವು 240 ಸ್ಥಾನಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆದ್ದಿದ್ರಿ. ನಾವು 240 ನಮ್ದರಲ್ಲಿ ಅರ್ಧನೂ ಗೆದ್ದಿಲ್ಲ ಅವ್ರು. ಕಾಂಗ್ರೆಸ್ ಹಾಫ್ ನಮ್ಮ MPಗಳಲ್ಲಿ ಅರ್ಧನೂ ಗೆದ್ದಿಲ್ಲ, ಆದರೆ ಏನೋ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಸೊ ಹಿಂದೆನೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದಲ್ಲಿ 21 ಪಾರ್ಟ್ನರ್ಸ್ ಜೊತೆ ಸರ್ಕಾರ ನಡೆಸಿದಂಥ ಅನುಭವ BJPಗಿದೆ. ನರೇಂದ್ರ ಮೋದಿಯವರಿಗೂ ಕೂಡ ರಾಷ್ಟ್ರ ನಾಯಕರು, ಪ್ರಪಂಚದ ನಾಯಕರಾಗಿ ಗುರುತುಕೊಂಡಿದ್ದಾರೆ. ಅವರು ಎಲ್ಲರನ್ನ ಸರಿತೂರಿಸ್ಕೊಂಡು ಒಳ್ಳೆಯ ಆಡಳಿತವನ್ನು ಮುಂದಿನ 5 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಕೂಡ ನರೇಂದ್ರ ಮೋದಿಯವರ ಜೊತೆ ಇದ್ದೀನಿ. ನಮ್ಮೆಲ್ಲರ ಬೆಂಬಲ ನರೇಂದ್ರ ಮೋದಿಯವರಿಗೆ. ಸರ್, ವಿಪಕ್ಷ ನಾಯಕರಾಗಿ ನಮ್ಮ ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗ್ಬೋದು ಅಂತ ನೋಡಿ. ಇನ್ನು ಈಗ ಕಳೆದ ಬಾರಿ ನಮ್ದು ಪೂರ್ಣ ಬಹುಮತ ಇತ್ತು, ಈ ಬಾರಿ ನಮ್ದು ಕೋಲೇಷನ್ ಗೌರ್ಮೆಂಟ್. ಫಸ್ಟ್ ಕೋಲೇಷನ್ ಗೌರ್ಮೆಂಟ್ ಏನೇನಿದೆ ಅವೆಲ್ಲನೂ ಕೂಡ ಈಗಾಗಲೇ ನಮ್ಮ ನಾಯಕರು ಮಾತಾಡ್ತಾ ಇದ್ದಾರೆ. ನಮ್ಮದು ಹೆಚ್ಚಿನ ಸ್ಥಾನ ಕರ್ನಾಟಕಕ್ಕೆ ಸಿಗಬೇಕು ಅನ್ನೋದು ನಮ್ಮದು ಕೂಡ ರಿಕ್ವೆಸ್ಟ್ ಇದೆ. ಆದರೆ ಹೀಗೆ ಬೇಕು, ಇಂಥವ್ರಿಗೆ ಬೇಕು, ಹೀಗೆ ಆಗಬೇಕು ಅನ್ನೋದು ನಮ್ಮದೇನಿಲ್ಲ. ಒಟ್ಟಲ್ಲಿ ನಮ್ಮ BJP ಸರ್ಕಾರ ಕೇಂದ್ರದಲ್ಲಿ ಸುಭದ್ರವಾಗಿರಬೇಕು, ಅದು ಮುಖ್ಯ. ಉಳಿದಿದ್ದೆಲ್ಲ ರಾಷ್ಟ್ರೀಯ ನಾಯಕರು ನೋಡ್ಕೊಂತಾರೆ. ಕರ್ನಾಟಕ ಸರ್ಕಾರದ 1 ವರ್ಷದ ಸಾಧನೆ, ST ಹಣವನ್ನು 187 ಕೋಟಿ ಹಣವನ್ನು ಲೂಟಿ ಹೊಡೆದಿರುವಂಥದ್ದು, ಅದು ಚೆಕ್ ಮುಖಾಂತರ. ಅದು ಇಲ್ಲಿರೋ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಹೈದರಾಬಾದಲ್ಲಿರೋ ಕಾಂಗ್ರೆಸ್ ಸರ್ಕಾರ, ಇವೆರಡು ಒಳ್ಳೆ ಲಿಂಕ್ ಇಟ್ಕೊಂಡು ಇದು ಪೂರ್ತಿ ಹಣನ ಎಲ್ಲೆಲ್ಲಿ ಹೋಗಿದೆ, ಯಾವ್ಯಾವ ರಾಜ್ಯಕ್ಕೆ ಹೋಗಿದೆ, ರಾಹುಲ್ ಗಾಂಧಿ ಅವ್ರಿಗೆ ಎಲ್ಲಿ ಎಷ್ಟು ಹೋಗಿದೆ, ಸುರ್ಜೇವಾಲಾಗಿ ಎಷ್ಟು ಹೋಗಿದೆ, ಎಲ್ಲನೂ ಕೂಡ ಬಯಲಿಗೆ ಬರಬೇಕಾಯಿತು. ನನಗೆ ಅನಿಸುತ್ತೆ ಪಾಪ ನಾಗೇಂದ್ರ ಪಾಪದ ವ್ಯಕ್ತಿ, ಅವನು ಕಡಿಮೆ ದುಡ್ಡು ತಗೊಂಡಿರೋದು, ಜಾಸ್ತಿ ದುಡ್ಡು ತಗೊಂಡಿರೋದು ಮುಖ್ಯಮಂತ್ರಿ ಅವ್ರ ಟೀಮು. ಯಾಕಂದ್ರೆ ಫೈನಾನ್ಸ್ ಮಿನಿಸ್ಟರ್ ಬರುವಂಥದ್ದು ಮುಖ್ಯಮಂತ್ರಿಗಳ ಅಡಿಯಲ್ಲಿ 80% ನುಂಗಿರುವಂಥದ್ದು ಕಾಂಗ್ರೆಸ್ಸಿನ ಪಾರ್ಟಿಯವರು. ಅದರಿಂದ ನಾವು ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೇಳ್ತಾ ಇದ್ದೀವಿ. ಯಾಕೆಂದರೆ ಫೈನಾನ್ಸ್ ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಒಂದೇ ಒಂದು ಕೋಟಿನೂ ಕೂಡ ಆಚೆ ಹೋಗೋಕ್ಕಾಗಲ್ಲ. ಯಾಕಂದರೆ ಹಣನೇ ಇಲ್ಲ, ಪಾಪರ್ ಔಟ್ ಇದೆ ಈ ಸರ್ಕಾರ. ಪಾಪರಾಗಿರೋವರ್ಗ ಆಗಿರೋ ಸರ್ಕಾರದಲ್ಲಿ 1 ಕೋಟಿ ಟ್ರಾನ್ಸ್ಫರ್ ಆಗಬೇಕಾದರೂ ಕೂಡ ಮುಖ್ಯಮಂತ್ರಿಗಳು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮತಿ ಬೇಕೇ ಬೇಕು. ಇವರೆಲ್ಲರ ಅನುಮತಿ ಇಲ್ದಿರ 187 ಕೋಟಿ ಅವ್ಯವಹಾರ ದುಡ್ಡು ಟ್ರಾನ್ಸ್ಫರ್ ಆಗಿ ಆ ಬ್ಯಾಂಕ್ಗೆ ಹೋಗಿ ಹೈದರಾಬಾದ್ಗೆ ಹೋಗಿ ಹೈದರಾಬಾದಿಂದ ಬೇನಾಮಿ ಅಕೌಂಟಿಂದ ಯಾರ್ಯಾರೋ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತೈತೆ ಅಂತ ಹೇಳಿದ್ರೆ ಈ ಸರ್ಕಾರ ಏನು ಕತ್ತೆ ಕಾಯ್ತಾ ಇದೆಯಾ? ಈ ಸರ್ಕಾರ ಏನು ಬದುಕಿದೆಯಾ? ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಇಷ್ಟು ದಲಿತರ 1 ವರ್ಷದ ಸಾಧನೆ ಮಾಡಲಿ ನೋಡೋಣ. ಇವರು 1 ವರ್ಷದ ಸಾಧನೆ ಏನೋ ಮಾಡ್ತೀನಿ ಅಂತಾರಲ್ಲ, ಮಾಡಲಿ. 187 ಕೋಟಿ ಗುಳುಮ್ ಅಂತ ನಾವು ಮಾಡ್ತೀರಿ ಇವ್ರಿಗೆ. ಈ 1 ವರ್ಷದ ಸಾಧನೆ 187 ಕೋಟಿ ಗುಳುಮ್ ಅನ್ನೋದೇ ನಾವು ಅಜೆಂಡಾವನ್ನು ಇಟ್ಕೊಂಡು ನಾವು ಇಡೀ ರಾಜ್ಯಾದ್ಯಂತ ಈಗಾಗಲೇ ಹೋರಾಟ ಪ್ರಾರಂಭ ಮಾಡಿದಿರಿ. ನಾವು ಮುಂದೇನೂ ಕೂಡ ಈ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ. ಮುಖ್ಯಮಂತ್ರಿ ರಾಜೀನಾಮೆ ಮತ್ತೆ ಎಲ್ಲೋಯ್ತು? ಎಲೆಕ್ಷನ್ ಟೈಮಲ್ಲಿ, ಎಲೆಕ್ಷನ್ ಬಂದಾಗ ಈ ಹಣ ಟ್ರಾನ್ಸ್ಫರ್ ಆಗಿದೆ. ಎಲೆಕ್ಷನ್ ಟೈಮ್ ಏನ್ ಹೋಗ್ತೈತೆ? ಟ್ರಾನ್ಸ್ಫರ್ ಆಗಿರೋದು ಅದಕ್ಕೆ ಇಲ್ಲ. ಇಲ್ಲ ಅಂದ್ರೆ ಏನ ಬ್ಲಾಕ್ ಅಲ್ಲಿ ತಗೊಂಡಲ್ಲ, ವೈಟ್ ಅಲ್ಲೇ ಲಂಚ ಹೊಡೆದವ್ರೆ. ಇದು ಸ್ಪೆಷಲ್ ಕೇಸ್. ಇದು ಬ್ಲಾಕ್ ಅಲ್ಲಿ ಲಂಚ ಹೊಡೆದಿರೋದಲ್ಲ, ವೈಟ್ ಅಲ್ಲಿ ಲಂಚ ಹೊಡೆದಿರೋದ್ರಿಂದ ಅದು ಆ ಮನುಷ್ಯ
ಪಾಪಿ ಅವನು ಸಾಯ್ಲಿಲ್ಲ ಅಂದ್ರೆ ಪಾಪದ ಮನುಷ್ಯ, ಅವನು ಅನ್ಯಾಯದ ಮನುಷ್ಯ, ಪಾಪದ ಮನುಷ್ಯ, ಪಾಪ. ಅಯ್ಯೋ ಅನ್ಸ್ತೈತೆ ಅವ್ರ ಕುಟುಂಬ ನೋಡಿದ್ರೆ, ಕರುಣೆ. ಅವ್ರ ಮನೆಗೆ ಹೋಗಿದ್ದೆ ನಾನು, ಭಾಳ ಕಣ್ಣೀರು ಬರ್ತದೆ. ಆ ಪಾಪದ ಮನುಷ್ಯ ಅವನು ಸತ್ತೋಗ್ಬಿಟ್ಟ, ಅವನು ಭಯ ಬಿದ್ದು ಈ ಅಕ್ರಮಗಳೆಲ್ಲ ಹಿಂಗಾಗಿದೆ ಅಂತ 6 ಪೇಜ್ ಬರೆದಿದ್ದಾರೆ ಅದರಲ್ಲಿ. ಮತ್ತೆ ನನಗೆ ಒತ್ತಡ ಹಾಕಿದ್ರು, ಸರ್ಕಾರದ ಕಡೆಯಿಂದ ಒತ್ತಡ ಹಾಕಿದ್ರು, ಮಂತ್ರಿ ಕಡೆಯಿಂದ ಒತ್ತಡ ಹಾಕಿದ್ರು ಅಂತಾನೆ ಬರೆದಿದ್ದಾರೆ. ಅದರಿಂದ ಸರ್ಕಾರ ಮಂತ್ರಿ ಅಂದ್ರೆ ಯಾರು? ಸಿದ್ದರಾಮಯ್ಯನವ್ರ ಸರ್ಕಾರ. ಅದರಿಂದ ಇದು ಏನು ಇಲ್ಲೇ ಆಗಿಲ್ಲ, ನನ್ಗೆ ಗೊತ್ತಿರೋ ಪ್ರಕಾರ ಗೋವಾದಲ್ಲಿ ಒಂದು ಡೀಲ್ ಆಗಿದೆ ಅಂತ. ಇವರೆಲ್ಲ ಗೋವಾದಲ್ಲಿ ಹೋಗಿ ಗೋವಾದಲ್ಲಿ ಸೇರಿ ಅಲ್ಲಿ ಡೀಲ್ ಮಾಡಿ ಇದಕ್ಕೆ ದಾಖಲೆಗಳ ರೆಡಿ ಮಾಡೋಕ್ಕೆ. ಈಗ ಟ್ರಾನ್ಸ್ಫರ್ ಆಗಿದೆಯಲ್ಲ 80 ಕೋಟಿ, ಆ 80 ಕೋಟಿಗೆ ದಾಖಲೆಗಳು ಹೆಂಗೆ ರೆಡಿ ಮಾಡೋದು, ಅದಕ್ಕೆ ಬಿಲ್ ರೆಡಿ ಮಾಡೋಕ್ಕೂ ಅವ್ರ ಮೇಲೆ ಒತ್ತಡ ಹಾಕಿದ್ದಾರೆ. ಆ ಬಿಲ್ ರೆಡಿ ಮಾಡೋಕ್ಕೆ ನನ್ಗೆ ಗೊತ್ತಿರೋ ಪ್ರಕಾರ ಗೋವಾದಲ್ಲಿ ಅಂತ ಮಾಹಿತಿ ನನಗೆ. ಆ ರೆಡಿ ಮಾಡೋಕ್ಕೆ ಇವನು ಒಪ್ಪದೇ ಇದ್ದಿದ್ದಾಗ ಇವನು ಸೂಸೈಡ್ ಮಾಡ್ಕೊಂಡಿರೋದು ಅಂತ ನನಗಿರೋವಂಥ ಮಾಹಿತಿ. ಇನ್ನಷ್ಟು ಮಾಹಿತಿಗಳು ಬರ್ತಾ ಇದೆ. ಈಗ ತನಿಖೆ ಆಗಲಿ, CBI ತನಿಖೆ ನಡೀತಾ ಇದೆಯಲ್ಲ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ನೋಡಿ, ಗೌರವವಾಗಿ ರಾಜೀನಾಮೆ ಆಯಿತು, CBI ತನಿಖೆ ಈಗ ನಡೀತಾ ಇದೆ. ಅದರಲ್ಲಿ ಏನು ಕೈ ಆಡ್ಸಕ್ಕೆ ಹೋಗ್ಬೇಡಿ. ಪೂರ್ತಿ ತನಿಖೆಯನ್ನು CBIಗೆ ಕೊಟ್ಟು, ನೀವು ಅಪರಾಧಿಗಳಲ್ಲ, ಇಲ್ಲಿ ನಾಗೇಂದ್ರ ಮಾತ್ರ ಹಣ ತಿಂದಿರೋದು, ನಾವ್ಯಾರು ತಿಂದಿಲ್ಲ ಅನ್ನೋದು ಪ್ರೂವ್ ಮಾಡಬೇಕು. ಒಂದು ಇಲ್ಲ, ಈ ಹಣ ಯಾವ್ಯಾವ ರಾಜ್ಯಕ್ಕೆ ಹೋಗಿದೆ, ಯಾವ್ಯಾವ ಚುನಾವಣೆಗೆ ಹೋಗಿದೆ, ದೇಶವ್ಯಾಪಿ ಎಲ್ಲೆಲ್ಲಿ ಹೋಗಿದೆ, ಇದು ತನಿಖೆ ಆಗಬೇಕು. ಇವೆರಡೂ ನಮ್ಮ ಆಗ್ರಹ. ಅದಕ್ಕೋಸ್ಕರ CBIನವರಿಗೆ ಮುಕ್ತ ಅವಕಾಶವನ್ನು ಕೊಡಬೇಕು ರಾಜ್ಯ ಸರ್ಕಾರ ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಲೋಕಸಭೆ ಚುನಾವಣೆಯ ನಂತರ ಕಾಂಗ್ರೆಸ್ ಕೊಟ್ಟಿರತಕ್ಕಂತಹ ಗ್ಯಾರಂಟಿಗಳಲ್ಲಿ ಕಡಿತ ಆಗುತ್ತೆ ಅನ್ನುವಂತಹ ವಿಚಾರ ಈ ಹಿಂದೆ ಪ್ರಸ್ತಾಪ ಆಗಿತ್ತು. ಈಗಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ? ಈಗಾಗಲೇ ನಿನ್ನೆನೂ ಕೂಡ ಚೆಲುವರಾಯ ಸ್ವಾಮಿ ಅವರು ಮಂಡ್ಯದಲ್ಲಿ ಹೇಳಿಕೆ ಕೊಟ್ಟವರು, ನಮ್ಮ ಫ್ರೀಗಳೇನು ವರ್ಕೌಟ್ ಆಗಲಿಲ್ಲ ಅಂತ ಹಲವಾರು ಮಂತ್ರಿಗಳು ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತೀನಿ, ಅಲ್ಲ ರೀ, ಅಲ್ಲಿ ಆಂಧ್ರದಲ್ಲಿ ಜಗನ್ ನೀವೇನು ಕೊಟ್ಟಿದ್ರು 5 ಗ್ಯಾರಂಟಿ, ಅವ್ನು 100 ಗ್ಯಾರಂಟಿ ಕೊಟ್ರು ಪಾಪ. ಮನೆಗೆ ತಗೊಂಡೋಗಿ ಎಲ್ಲ ದುಡ್ಡಿಂದ ರೇಷನ್ನಿಂದ ಏನೇನಿದೆಯೋ ಏನು ಕೊಡಬೇಕು ಔಷಧಿ ಎಲ್ಲ ತಗೊಂಡೋಗಿ ಮನೆಗೆ ಕೊಟ್ಟು ಎಲ್ಲ ಫ್ರೀ. ಏನು ಆಚೆನೆ ಬರೋಂಗಿಲ್ಲ, ಯಾರೂ ಯಾರು ಕೆಲಸನೂ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಮನೆ ಹತ್ರ ತಗೊಂಡೋಗಿ ಊಟ ತಿಂಡಿ ರಾತ್ರಿಗೆ ಏನೇನು ಬೇಕೋ ಎಲ್ಲ ಮಾಡಿನೂ ಕೂಡ ಡಿಪಾಸಿಟ್ ಬರಲಿಲ್ಲ. ಇರೋ ಕ್ಷೇತ್ರಗಳೆಲ್ಲ ಸೋತು ಸುಣ್ಣ ಆಯಿತು. ಕಾಂಗ್ರೆಸ್ ಅವ್ರು ಬುದ್ಧಿ ಕಲಿಬೇಕಾಯ್ತು ರೀ. ಬರೀ ಫ್ರೀ ಫ್ರೀ, ಅವ್ರ ದುಡ್ಡು ಕಿತ್ತು ಅವ್ರಿಗೆ ಕೊಡೋದ, ಗಂಡನ ದುಡ್ಡು ಕೀಳೋದು, ಹೆಂಡತಿಗೆ 2,000 ಕೊಡೋದು, ಗಂಡನ ಮೇಲೆ ಟ್ಯಾಕ್ಸ್ ಹಾಕೋದು, ಎಣ್ಣೆ ಮೇಲೆ ಟ್ಯಾಕ್ಸು, ಹಾಲಿನ ಮೇಲೆ ಟ್ಯಾಕ್ಸು, ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ, ಕರೆಂಟ್ ಜಾಸ್ತಿ, ನೀರಿನ ತೆರಿಗೆ ಜಾಸ್ತಿ, ಮನೆ ಟ್ಯಾಕ್ಸ್ ಜಾಸ್ತಿ, ಎಲ್ಲ ಮಾಡಿಬಿಟ್ಟು ಗಂಡನ ಹತ್ರ ಕೀಳೋದು, ಹೆಂಡತಿ ಕೊಡೋದು, ಇದ್ಯಾವುದು? ಜನಕ್ಕೆ ಗೊತ್ತಾಗ್ಬಿಡ್ತು, ಓ ನಾವೇನ್ ತಿಳ್ಕೊಂಡಿದ್ರಿ, ಇದು ಕಾಂಗ್ರೆಸ್ ಪಾರ್ಟಿಯವ್ರು ಕೊಟ್ಟಿರೋ ಚೆಕ್ಕು. ಯಾಕಂದ್ರೆ ಅದರಲ್ಲಿ ಸಿದ್ದರಾಮಯ್ಯನ ಹೆಸರಿದೆ, DK ಶಿವಕುಮಾರ್ ಚೆಕ್ಕಲ್ಲಿ ಸಿಂಬಲ್ ಇದೆ, ಕೈ ಸಿಂಬಲ್ಲು. ಸೊ ಅವರೆಲ್ಲ ಏನ್ ತಿಳ್ಕೊಂಡ್ರು, ಕಾಂಗ್ರೆಸ್ ಪಾರ್ಟಿಯವರು ಫಂಡ್ ಕಲೆಕ್ಟ್ ಮಾಡಿದ್ದಾರೆ, ಅದನ್ನ ನಮ್ಗೆ ಕೊಡ್ತಾರೆ 2,000 ಅಂತ ತಿಳ್ಕೊಂಡ್ರು. ಇದು ನೋಡಿದ್ರೆ ಸರ್ಕಾರದ ದುಡ್ಡು ತಗೊಂಡು ಟ್ಯಾಕ್ಸ್ ಹಾಕ್ಬಿಟ್ಟು ಜನಗಳ ಮೇಲೆ, ಅದೇ ಡಬಲ್ ಟ್ಯಾಕ್ಸ್ ಹಾಕಿ, 4,000 ಟ್ಯಾಕ್ಸು, 2,000 ಇವ್ರಿಗೆ, 2,000 ಕಾಂಗ್ರೆಸ್ ಪಾರ್ಟಿ. ಗ್ಯಾರಂಟಿಗಳ ಈಗ ಚೊಂಬು ಕೊಟ್ಟಿದ್ರಲ್ಲ ಅಡ್ವರ್ಟೈಸ್ಮೆಂಟು, ಕರ್ನಾಟಕದ ಕಾಂಗ್ರೆಸ್ ಚೊಂಬು ಅಡ್ವರ್ಟೈಸ್ಮೆಂಟ್ ಕೊಟ್ಟಿತ್ತು BJP ಬಗ್ಗೆ ಚೊಂಬ. ಈಗ ಯಾರು ಚೊಂಬು ಕೊಟ್ಟವ್ರೆ? ಸಿದ್ದರಾಮಯ್ಯನವರೇ ಚೊಂಬು ಕೊಟ್ರಲ್ಲ ನಿಮಗೆ ಸರಿಯಾಗಿ, ಚೊಂಬಿಡ್ಕೊಂಡು ಹೋಗಿ ಎಲ್ಲ ರಾಜ್ಯ ಪೂರ್ತಿ ಚೊಂಬಿಡ್ಕೊಂಡು ಸುತ್ತಿ. ಉತ್ತರ ಪ್ರದೇಶದಲ್ಲಿ ಈ ಕಾಂಗ್ರೆಸ್ ಗ್ಯಾರಂಟಿ ಏನು ಹೇಳಿದ್ದಲ್ಲ, ಅಂದ್ರೆ 8,500 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀನಿ ಅಂತ ಹೇಳಿ, ಬಹಳಷ್ಟು ಜನ ಕಾಂಗ್ರೆಸ್ ಆಫೀಸ್ ಮುಂದೆ ನಿಂತ್ಕೊಂಡಿದ್ರು ನೆನ್ನೆ. ಅಲ್ಲ, ಇಡೀ ಬೆಂಗಳೂರಲ್ಲೂ ನಿಂತ್ಕೊಂಡಿದ್ದಾರೆ ಎಲ್ಲ ಪೋಸ್ಟ್ ಆಫೀಸ್ ಮುಂದೆ, 1,00,000 ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ರಾಜ್ಯದ ಜನತೆಗೆ, ದಯವಿಟ್ಟು ಕಾಂಗ್ರೆಸ್ ಆಫೀಸ್ ಹತ್ರ ಹೋಗಿ, ಅವ್ರು ಚೆಕ್ ಕೊಟ್ಟಿದ್ರಲ್ಲ 1,00,000 ಕೊಡ್ತೀನಿ ಅಂತ, ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದಿದ್ದು ಅವರು, ಕಾಂಗ್ರೆಸ್ಸಿನ ಸಿಂಬಲ್ ಹಾಕಿ ಕೊಟ್ಟಿದ್ದಾರೆ. ಅದಕ್ಕೆ ಕೊಡ್ತಾರೆ ಈಗ ಎಲ್ಲರೂ, 1,00,000 ಕೊಡ್ತೀನಿ ಅಂತ ಹೇಳಿದಾರಲ್ಲ, 1,00,000 ಕೊಡ್ತಾರೆ ನೋಡಿ. ಹಾ, ಕಾಂಗ್ರೆಸ್ ಈಗ ಚೆಕ್ ಕೊಟ್ಟಿದ್ದಾರಲ್ಲ, ಚೆಕ್ ಬೋಗಸ್ ಆತತ್ತೆ. ಇಲ್ಲ, ಕಾಂಗ್ರೆಸ್ ಪಾರ್ಟಿ ಬೋಗಸ್ ಆಗಿಡ್ತತ್ತೆ. ಈ ಕಾಂಗ್ರೆಸ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಬೋಗಸ್ ಕಾಂಗ್ರೆಸ್ ಆಗೋತತ್ತೆ. ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಬೋಗಸ್ ಕಾಂಗ್ರೆಸ್ ಅಲ್ಲ, ಇದು ಒರಿಜಿನಲ್ ಕಾಂಗ್ರೆಸ್ಸು, 120 ವರ್ಷದ ಕಾಂಗ್ರೆಸ್ ಅಂತ ತೋರಿಸ್ಬೇಕಾದ್ರೆ ಆ ಚೆಕ್ನೆಲ್ಲ ಅವ್ರು ಕ್ಯಾಶ್ ಮಾಡ್ಕೊಡ್ಬೇಕೀಗ. ಇಲ್ಲ ಅಂದ್ರೆ ಈ ಬೋಗಸ್ ಅಂತ ಜನನೇ ಬೀದಿಗಿಳಿದು ಇವ್ರ ಮೇಲೆ ದಾಳಿ ಮಾಡೋ ಅಂಥದ್ದು ಆಗ್ತೈತೆ. ಅದಕ್ಕೆ ಬೇಡ, ನೀವೇನು ಕೊಟ್ಟಿದ್ರೆ, ಯಾರ್ಯಾರಿಗೆ ಚೆಕ್ ಕೊಟ್ಟಿದ್ದೀರಾ ಕಾಂಗ್ರೆಸ್ ಪಾರ್ಟಿ, ದಯವಿಟ್ಟು ಅವ್ರು ಯಾರು ಕೊಟ್ಬಿಡಿ ದುಡ್ಡು, ಅಟ್ಲೀಸ್ಟ್ ಒಂದ್ಸರಿ ಆದರೂ ಕೊಟ್ಬಿಡಿ.
ಮುಂದೆ ಕೊಡೋದು ಬೇಡ, ಒಂದು ವರ್ಷ ಆದರೂ ಕೊಟ್ಬಿಡಿ ಅವ್ರಿಗೆ, ಒಂದೊಂದು ಲಕ್ಷ ಎಲ್ಲರ ಅಕೌಂಟ್ಗೂ ಒಂದೊಂದು ಲಕ್ಷ ಚೆಕ್ ತಗೊಂಡು ಯಾರ್ಯಾರು ಚೆಕ್ ಕೊಟ್ಟಿದ್ರು ಆ ಚೆಕ್ಗೆ ವಾಪಸ್ ಇಸ್ಕೊಂಡು ಅವ್ರಿಗೆ ಕ್ಯಾಶ್ ಕೊಟ್ಬಿಡಿ. ಇಲ್ಲ ಅಂದರೆ ರಾಜ್ಯದ ಜನ, ಇದೇ ದೊಡ್ಡ ವಿಚಾರ ಆಗ್ತೈತೆ ಮುಂದೆ ಎಲ್ಲ ಚುನಾವಣೆಗಳಲ್ಲಿ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಾರ್ಟಿ ಮರ್ಯಾದೆನ ಉಳಿಸ್ಕೋಬೇಕಾದ್ರೆ ಆ ಚೆಕ್ಗೆಲ್ಲ ಕ್ಯಾಶ್ ಮಾಡಿಕೊಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.